ಸುಮತಿಸ್ ಕಿಚನ್. ನಿಮ್ಮ ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ಇದೆಯಾ? ಹಾಗಿದ್ರೆ ಒಂದು ಒಳ್ಳೆಯ ಪಾಯಸ ತಯಾರಿ ಮಾಡಬಹುದು. ಸೊ ಬನ್ನಿ, ಹೇಗೆ ತಯಾರಿ ಮಾಡೋದಂತ ನೋಡುವ. ಮೊದಲು ನಾನೊಂದು ಪಾತ್ರೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಟ್ಟಿದ್ದೇನೆ. ತುಪ್ಪ ಈಗ ಬಿಸಿಯಾಗಿದೆ. ಇದಕ್ಕೆ ನಾನು ಈ ರೀತಿಯಾಗಿ ಚಿಕ್ಕದಾಗಿ ತುಂಡು ಮಾಡಿಟ್ಟಂತಹ ತೆಂಗಿನಕಾಯಿ ತುಂಡುಗಳನ್ನು ಹಾಕ್ತಾ ಇದ್ದೇನೆ. ಈ ತೆಂಗಿನಕಾಯಿ ತುಂಡುಗಳನ್ನು ನಾವು ಪಾಯಸಕ್ಕೆ ಹಾಕಿದ್ರೆ ಒಂದೊಳ್ಳೆ ರುಚಿ ಕೊಡ್ತದೆ. ಇದನ್ನು ಸ್ವಲ್ಪ ಹೊತ್ತು ಹುರಿಯುವ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು. ನೋಡಿ, ತೆಂಗಿನಕಾಯಿ ತುಂಡು ಕಲರ್ ಚೇಂಜ್ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೇನೆ. ಈ ಒಣ ದ್ರಾಕ್ಷಿ ನಿಮಗೆ ಇಷ್ಟ ಇದ್ರೆ ಹಾಕ್ಬಹುದು, ಇಲ್ಲದಿದ್ರೆ ಸ್ಕಿಪ್ ಮಾಡಬಹುದು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಾವು ತೆಗೆಯುವ. ಇನ್ನು ನಾನು ಇದೇ ತುಪ್ಪಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿ ಹಾಕ್ತಾ ಇದ್ದೇನೆ. ನಾವು ಅವಲಕ್ಕಿ ತಗೊಳ್ಳುವಾಗ ದಪ್ಪದ ಅವಲಕ್ಕಿಯನ್ನೇ ತಗೊಳ್ಬೇಕು. ತೆಳು ಅವಲಕ್ಕಿ ನಮ್ಗೆ ಪಾಯಸಕ್ಕೆ ಸರಿ ಬರ್ಲಿಕ್ಕಿಲ್ಲ, ಅದಕ್ಕೋಸ್ಕರ ದಪ್ಪದ್ದೇ ತಗೊಳ್ಳಿ. ಇದನ್ನು ಕೂಡ ನಾವು ಚೆನ್ನಾಗಿ ಹುರಿಯುವ. ಈ ಅವಲಕ್ಕಿ ತುಪ್ಪದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಿ ಸಿಗ್ಬೇಕು. ನೋಡಿ, ಈಗ ಸ್ವಲ್ಪ ಫ್ರೈ ಆಗ್ತಾ ಬಂದಿದೆ. ಇನ್ನೊಂದು 2 ನಿಮಿಷದಷ್ಟೊತ್ತು ಫ್ರೈ ಮಾಡುವ, ಎಲ್ಲ ಫ್ರೈ ಆಗಿ ಬರ್ಲಿ. ನೋಡಿ, ಅವಲಕ್ಕಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಒಳ್ಳೆ ದಪ್ಪಾಗಿ ಬಂದಿದೆ. ನೋಡಿ, ಇನ್ನು ಇದಕ್ಕೆ ನಾನು 1/2 ಲೀಟರ್ ಆಗುವಷ್ಟು ಹಾಲು ಹಾಕ್ತಾ ಇದ್ದೇನೆ. ನಾವು 1/2 ಲೀಟರ್ ಹಾಲು ಹಾಕಿದ್ಮೇಲೆ ಅವಲಕ್ಕಿಯ ಥಿಕ್ನೆಸ್ ನೋಡಿ, ಬೇಕಿದ್ರೆ ಆಮೇಲೆ ಸ್ವಲ್ಪ ಸೇರಿಸ್ಕೊಳ್ಬಹುದು. ಇನ್ನು ಈ ಹಾಲು ಚೆನ್ನಾಗಿ ಕುದಿಬೇಕು. ಅದೇ ರೀತಿ ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದು ಸಿಗ್ಬೇಕು, ಒಳ್ಳೆ ಸಾಫ್ಟ್ ಆಗಿ ಸಿಗ್ಬೇಕು. ನಾನೊಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸ್ತಾ ಇದ್ದೇನೆ. ಮಧ್ಯದಲ್ಲಿ ಅವಾಗವಾಗ ಸೌಟ್ ಹಾಕ್ತಾ ಇರ್ಬೇಕು, ಇಲ್ಲದಿದ್ರೆ ತಲೆ ಹಿಡಿಬಹುದು. ನೋಡಿ, ಹಾಲು ಚೆನ್ನಾಗಿ ಕುದಿದಿದೆ. ಅದೇ ರೀತಿ ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ನಾನು 1/2 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಹುಡಿ ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಅಲ್ಲಲ್ಲಿ ಗಂಟಿ ಹಿಡಿಯದಾಗೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡಿ ಕುದಿಯುವುದು ನಿಂತ ಮೇಲೆ ಬೆಲ್ಲದ ಪಾಕ ಹಾಕುವ. ಬೆಲ್ಲದ ಪಾಕ ಹಾಲು ಕುದಿಯುವಾಗ ಹಾಕಿದ್ರೆ ಈ ಹಾಲು ಒಡೆಯುವ ಚಾನ್ಸಸ್ ಇದೆ. ಆದ ಕಾರಣ ನಾವು ಫ್ಲೇಮ್ ಆಫ್ ಮಾಡಿ ಕುದಿಯುವುದು ನಿಂತ ಮೇಲೆ ಹಾಕುದು. ಸೊ ನೀವು ಸಕ್ಕರೆ ಹಾಕುದಾದ್ರೆ ಕುದಿಯುವಾಗ್ಲೇ ಹಾಕ್ಬಹುದು. ನೋಡಿ, ಪಾಯಸ ಕುದಿಯುವುದು ನಿಂತಿದೆ, ಆದ್ರೆ ಬಿಸಿ ಇದೆ ಅಲ್ಲೇ. ಈ ಹೊತ್ತಲ್ಲಿ ನಾವು ಬೆಲ್ಲದ ಪಾಕ ಹಾಕುವ. ನಾನೊಂದು 300 ಗ್ರಾಂ ಆಗುವಷ್ಟು ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಮೆಲ್ಟ್ ಮಾಡಿ ಸೋಸಿ ಇಟ್ಕೊಂಡಿದ್ದೇನೆ. ಇನ್ನು ಇದನ್ನ ಈ ಪಾಯಸಕ್ಕೆ ಹಾಕುವ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ನಾನೊಂದು 300 ಗ್ರಾಂ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ನಿಮ್ಗೆ ಸಿಹಿ ಎಷ್ಟು ಬೇಕೋ ಅದಕ್ಕನುಸಾರವಾಗಿ ಬೆಲ್ಲ ಹಾಕಿದ್ರೆ ಆಯ್ತು. ನಾನು ಬೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಇನ್ನು ನಾವು ಇದಕ್ಕೆ ಫ್ರೈ ಮಾಡಿಟ್ಟಂತಹ ಗೋಡಂಬಿ, ಒಣ ದ್ರಾಕ್ಷಿ ಹಾಗೂ ತೆಂಗಿನಕಾಯಿ ಪೀಸ್ಗಳನ್ನು ಹಾಕುವ. ನೋಡಿ, ಪಾಯಸ ರೆಡಿ ಆಗಿದೆ. ಇನ್ನು ನಾವು ಇದನ್ನು ಬಿಸಿ ಮಾಡುವ ಅಗತ್ಯ ಇಲ್ಲ, ಇನ್ನು ಹಾಗೆ ನಾವು ಸರ್ವ್ ಮಾಡಬಹುದು. ನೋಡಿ, ಇದನ್ನು ನೋಡುವಾಗಲೇ ತಿನ್ನುವ ಅಂತ ಆಗ್ತಾ ಇದೆ. ಇನ್ನು ಇದನ್ನ ನಾನೊಂದು ಸರ್ವಿಂಗ್ ಬೌಲಿಗೆ ಹಾಕಿ ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಬಂದಿದೆ ಅಂತ. ತುಂಬಾ ಟೇಸ್ಟಿ ಆಗಿ ಬಂದಿದೆ. ಈ ದೇವಸ್ಥಾನದಲ್ಲಿ ಎಲ್ಲ ಪಾಯಸ ಸಿಗ್ತದಲ್ಲ, ಅದೇ ರೀತಿಯಾಗಿ ಬಂದಿದೆ. ಈ ಬಾಯಿಗೆ ನಮ್ಗೆ ತೆಂಗಿನ ಕೊಬ್ಬರಿ ಸಿಗುವಾಗ ಒಂದೊಳ್ಳೆ ಟೇಸ್ಟ್ ಬರ್ತದೆ ಈ ಪಾಯಸಕ್ಕೆ. ಅದೇ ರೀತಿ ಸಿಹಿ ಕೂಡ ಕರೆಕ್ಟ್ ಆಗಿದೆ. ಟೋಟಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಪಾಯಸ. ಫ್ರೆಂಡ್ಸ್, ಮನೆಯಲ್ಲಿ ಸ್ವಲ್ಪ ಅವಲಕ್ಕಿ ಇದ್ರೆ ಸಾಕು, ನಾವು ಈ ರೀತಿಯಾಗಿ ಸುಲಭವಾಗಿ ತುಂಬಾ ಟೇಸ್ಟಿ ಆದಂತಹ ಅವಲಕ್ಕಿ ಪಾಯಸ ರೆಡಿ ಮಾಡಬಹುದು. ಖಂಡಿತವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ. ಟೇಕ್ ಕೇರ್, ಬಾಯ್.